ಆಕ್ರಮೆನ್ ನ್ಯಾಷನಲ್ ಟಿವಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತದೆ ಮತ್ತು ನಿಮ್ಮೆಲ್ಲರಿಗೂ ಮುಂಚಿತವಾಗಿ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತದೆ. ಇಂದು ಅಕ್ಟೋಬರ್ 14, 2023 ರಂದು ರಾತ್ರಿ 10 ಗಂಟೆಗೆ ಆಕ್ರಮಾನ್ ನ್ಯಾಷನಲ್ ಟಿವಿಯ ಕರ್ನಾಟಕ ಮುಖ್ಯಸ್ಥರಾದ ಶ್ರೀ ಅಕ್ರಮ್ ಪಾಷಾ ಮತ್ತು ಕ್ರೈಮ್ ನ್ಯೂಸ್ ದೆಹಲಿಯ ಮಾಧ್ಯಮ ವರದಿಗಾರ ಅಬ್ದುಲ್ ಸುಭಾನ್ ಅವರು ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ ಕಾರ್ಯ ಪ್ರಕ್ರಿಯೆಗಳ ಅಂತಿಮ ವರದಿಯನ್ನು ತೆಗೆದುಕೊಂಡಿದ್ದರು. ಅಕ್ರಮನ್ ನ್ಯಾಷನಲ್ ಟಿವಿ ಚಾನೆಲ್ ಎಲ್ಲಾ ದಾಖಲೆಗಳು ಮತ್ತು ಪರವಾನಗಿಗಳನ್ನು ಪರಿಶೀಲಿಸಿದೆ ಮತ್ತು ಸರಿಯಾಗಿದೆ. ಶ್ರೀ ಸಂತೋಷ್ ಬಾಲಚಂದ್ರ ಕಾಮತ್ ಅವರನ್ನು ಬೆಂಗಳೂರಿನಲ್ಲಿ ಖುದ್ದಾಗಿ ಭೇಟಿ ಮಾಡಲು ಪ್ರಯತ್ನಿಸಿದೆ, ಆದರೆ ಕೆಲಸ ಕಾರ್ಯಗಳು ಮತ್ತು ಇಂದಿನ ಅವರ ಪ್ರಯಾಣದ ಬಿಡುವಿಲ್ಲದ ವೇಳಾಪಟ್ಟಿಯಿಂದಾಗಿ ಅವರು ಅಂತಿಮವಾಗಿ ಶಿರಸಿಯಲ್ಲಿ ಮರುಹೊಂದಿಸಲು ಲಭ್ಯವಿದ್ದರು. ಫ್ರೇಮ್ವರ್ಕ್ ಅಕ್ಟೋಬರ್ 15, 2023 ಪ್ರಾರಂಭವಾಗುತ್ತದೆ. ಶ್ರೀ ಸಂತೋಷ್ ಬಾಲಚಂದ್ರ ಕಾಮತ್ ಅವರು ಅಕ್ರಮ್ ಪಾಷಾ ಅಬ್ದುಲ್ ಸುಭಾನ್ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿ ತಮ್ಮ ಸಂಸ್ಥೆಯ ಬಗ್ಗೆ ಅಂತಿಮ ವರದಿಯನ್ನು ನೀಡಿದ್ದರು. ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ ಅಕ್ಟೋಬರ್ 15, 2000 ಜಾರಿಗೆ ಬರುವಂತೆ ಸೂಪರ್ ಆಂಟಿಕ್ ಮೆಟೀರಿಯಲ್ಸ್, ಅಮೂಲ್ಯ ಲೋಹಗಳು, ಹಣಕಾಸು ಸೇವೆಗಳು, ಕೃಷಿ ಸರಕುಗಳು ಮತ್ತು ಸೇವೆಗಳು, ಗುತ್ತಿಗೆ ಕೃಷಿ ಚಟುವಟಿಕೆಗಳು, ವ್ಯಾಪಾರ ಲಾಭ ನಿಧಿ, ಸಣ್ಣ ಯೋಜನೆಗಳ ಮೇಲೆ ಮರು ಹೂಡಿಕೆಯೊಂದಿಗೆ ವ್ಯಾಪಾರ ಅಭಿವೃದ್ಧಿ ಚಟುವಟಿಕೆಗಳನ್ನು ಪ್ರಾರಂಭಿಸುತ್ತದೆ. ಚಟುವಟಿಕೆಗಳು ಕೆಳಗಿನ ನಿಯಮಗಳು ಮತ್ತು ಷರತ್ತುಗಳ ಮೇಲೆ ವ್ಯಾಪಾರವನ್ನು ಪ್ರಾರಂಭಿಸಲು ಅನುಮತಿಗಳನ್ನು ನೀಡಲಾಗಿದೆ. ಅಭಿವೃದ್ಧಿಗಾಗಿ ಹಣವನ್ನು ಪಡೆಯಲು ಒಟ್ಟು 10 ತಾಲೂಕು ಫ್ರಾಂಚೈಸಿ ಪಾಲುದಾರರನ್ನು ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ. ವಿಜಯಪುರ ಜಿಲ್ಲೆಯಿಂದ ಕನಿಷ್ಠ 5 ತಾಲೂಕು ಫ್ರಾಂಚೈಸಿ ಪಾಲುದಾರರ ಅಗತ್ಯವಿದೆ ಮತ್ತು ಉಳಿದ 5 ತಾಲೂಕು ಫ್ರಾಂಚೈಸಿ ಪಾಲುದಾರರು ಯೋಜನೆಯನ್ನು ಪ್ರಾರಂಭಿಸಲು ಉಳಿದ ಜಿಲ್ಲೆಗಳಿಂದ ಹೊಂದಾಣಿಕೆ ಮಾಡಿಕೊಳ್ಳಬಹುದು. 15 ಲಕ್ಷಗಳ ಹಣಕಾಸು ಬಂಡವಾಳವನ್ನು ಸಂಸ್ಥೆಗಳ ಚಾಲ್ತಿ ಖಾತೆಯಲ್ಲಿ ಠೇವಣಿಯಾಗಿ ಇಡಬೇಕು. ಶ್ರೀ ಸಂತೋಷ್ ಬಾಲಚಂದ್ರ ಕಾಮತ್ ಪ್ಲಾಟ್ಫಾರ್ಮ್ ಅನ್ನು ಸಿದ್ಧಪಡಿಸಿದೆ ಮತ್ತು ರೈತರೊಂದಿಗೆ ಮುಂದುವರಿಯಲು ಮತ್ತು ಗ್ರಾಹಕರಿಗೆ ತಾಜಾ ಮತ್ತು ಗುಣಮಟ್ಟದ ಸರಕುಗಳನ್ನು 10 ವರ್ಷಗಳ ಅವಧಿಗೆ ಸೂಪರ್ ಮಾರ್ಕೆಟ್, ಮಾಲ್ಗಳು ಮತ್ತು ಎಂಎನ್ಸಿ ಕಂಪನಿಗಳಿಗೆ ಪೂರೈಸಲು ನಿರ್ಧಾರವನ್ನು ತೆಗೆದುಕೊಂಡಿದೆ. ಶ್ರೀ ಗಿರಿಮಲ್ಲ ಬಿರಾದಾರ್ ಅವರು ಸಂಸ್ಥೆಗೆ ಎಲ್ಲಾ ರೀತಿಯಲ್ಲೂ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದರು. ಈ ಸಂಸ್ಥೆಯ ನಮ್ಮ ಮುಖ್ಯ ಉದ್ದೇಶಗಳು: 1. ರೈತರಿಗೆ ತಮ್ಮ ಉತ್ಪನ್ನಗಳಿಗೆ ಕಚ್ಚಾ ಸಾಮಗ್ರಿಗಳು ಮತ್ತು ತೃಪ್ತಿಕರ ದರಗಳನ್ನು ನೀಡುವಲ್ಲಿ ಸಹಾಯ ಮಾಡುವುದು. 2. ಜಂಟಿ ಉದ್ಯಮದ ಆಧಾರದ ಮೇಲೆ ವ್ಯಾಪಾರ ಮಾಡಲು ವ್ಯಕ್ತಿಗಳು ಮತ್ತು ಸ್ವಸಹಾಯ ಗುಂಪುಗಳಿಗೆ ಸಹಾಯ ಮಾಡುವುದು. ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ 15 ಅವರಿಗೆ ಕೃಷಿ ಸರಕುಗಳು ಮತ್ತು ಎಫ್ಎಂಸಿಜಿ ಉತ್ಪನ್ನಗಳನ್ನು ಪೂರೈಸುತ್ತದೆ ಮತ್ತು ದೈನಂದಿನ ಮತ್ತು ವಾರಕ್ಕೊಮ್ಮೆ ಮಾರಾಟದ ವರದಿಗಳನ್ನು ಪಡೆಯುತ್ತದೆ. 3. ಹಣಕಾಸಿನ ವಿಷಯಗಳಲ್ಲಿ ನಿರ್ಬಂಧಿಸಲಾದ ಮಹಿಳೆಯರಿಗೆ ಸಹಾಯ ಮಾಡಲು ಅನಿಶ್ಚಿತತೆ ಮತ್ತು ಸರ್ಕಾರಿ ಇಲಾಖೆಗಳ ಬೆಂಬಲದ ಕೊರತೆಯಿಂದಾಗಿ ಕೆಲವು ಮಹಿಳೆಯರು ದರೋಡೆ ಮತ್ತು ವೇಶ್ಯಾವಾಟಿಕೆ ದಂಧೆ ಮಾಡಲು ತಪ್ಪು ದಾರಿಯಲ್ಲಿ ಪ್ರವೇಶಿಸುತ್ತಿದ್ದಾರೆ. ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ ಈ ಮಹಿಳೆಯರಿಗೆ ಅವರ ವಿದ್ಯಾರ್ಹತೆ ಮತ್ತು ಅನುಭವಕ್ಕೆ ಅನುಗುಣವಾಗಿ ವಿವಿಧ ರೀತಿಯ ಸ್ವಯಂ ಉದ್ಯೋಗ ವ್ಯವಹಾರ ಮತ್ತು ವಿವಿಧ ಉದ್ಯೋಗಗಳನ್ನು ನೀಡಲು ನಿರ್ಧರಿಸಿದೆ. 4. ಯುವಕರಿಗೆ ವೃತ್ತಿ ಅಭಿವೃದ್ಧಿಯಲ್ಲಿ ಸಹಾಯ ಮಾಡುವುದು ಮತ್ತು ಅವಶ್ಯಕತೆಗಳಿಗೆ ಅನುಗುಣವಾಗಿ ಉದ್ಯೋಗಾವಕಾಶವನ್ನು ನೀಡುವುದು. 5. ಅಕ್ರಮ ಖಾಸಗಿ ಹಣಕಾಸು ಮತ್ತು ಭ್ರಷ್ಟಾಚಾರ ಸಂಬಂಧಿತ ಚಟುವಟಿಕೆಗಳು ಬಹಿರಂಗವಾಗಿ ನಡೆಯುತ್ತಿದ್ದು ಇದರಲ್ಲಿ ಅಮಾಯಕರು ಸಿಕ್ಕಿಬಿದ್ದಿದ್ದಾರೆ. ಈ ಜನರನ್ನು ಮತ್ತೆ ದಾರಿಗೆ ತರಲು ಭ್ರಷ್ಟಾಚಾರ ವಿರೋಧಿ ಗುಪ್ತಚರ ಸಮಿತಿಯ ವತಿಯಿಂದ ಎಲ್ಲರಿಗೂ ಸಹಾಯವನ್ನು ನೀಡಲಾಗುವುದು. ಶ್ರೀ ಸಂತೋಷ್ ಕಾಮತ್ ಅವರು ದಕ್ಷಿಣ ಭಾರತದ ಅಧ್ಯಕ್ಷರಾಗಿ ಭ್ರಷ್ಟಾಚಾರ ವಿರೋಧಿ ಗುಪ್ತಚರ ಸಮಿತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ನಮಗೆ ಯಾವುದೇ ವಿಷಯ ಅಥವಾ ದೂರು ಬಂದಲ್ಲಿ ನಾವು ಸಂಬಂಧಪಟ್ಟ ಇಲಾಖೆಗಳು ಮತ್ತು ಉನ್ನತ ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡಿ ಅದರ ಬಗ್ಗೆ ವಿವರಗಳನ್ನು ರವಾನಿಸುತ್ತೇವೆ. ವ್ಯಾಪಾರವನ್ನು ಸುಧಾರಿಸಲು ಮತ್ತು ಕಾಳಜಿಯ ಪ್ರದೇಶಗಳಿಂದ ಬಡ ಮತ್ತು ಮಧ್ಯಮ ಜನರನ್ನು ಮೇಲಕ್ಕೆತ್ತಲು ಕೆಲವು ನಿಯಮಗಳು ಮತ್ತು ಷರತ್ತುಗಳ ಅಡಿಯಲ್ಲಿ ಹಣವನ್ನು ಹೂಡಿಕೆಯಾಗಿ ನೀಡಲು ನಿಧಿದಾರರು ಮತ್ತು ದಾನಿಗಳು ಸಿದ್ಧರಾಗಿದ್ದಾರೆ. ನಮ್ಮ ಆರಂಭಿಕ ಯೋಜನೆಯು ನಿಯಮಿತವಾಗಿ ತರಕಾರಿಗಳು ಮತ್ತು ಹಣ್ಣುಗಳ ಖರೀದಿ, ಮಾರ್ಕೆಟಿಂಗ್ ಮತ್ತು ಮಾರಾಟವಾಗಿರುತ್ತದೆ. ಆದೇಶದ ಪ್ರಕಾರ ಒಣ ಹಣ್ಣುಗಳು, ಮಸಾಲೆಗಳು ಮತ್ತು ರಸಗೊಬ್ಬರಗಳನ್ನು ನಂತರ ಸರಬರಾಜು ಮಾಡಲಾಗುತ್ತದೆ. ಆರಂಭದಲ್ಲಿ ಕೆಲಸವು ಅಕ್ಟೋಬರ್ 15, 2023 ಕರ್ನಾಟಕದಿಂದ ಜಾರಿಗೆ ಬರಲಿದೆ. ಶೀಘ್ರದಲ್ಲೇ ನಾವು ಡೈರಿ ಸಾಕಣೆ, ಮೇಕೆ ಸಾಕಣೆ, ಕೋಳಿ ಸಾಕಣೆ, ಬೀಟ್ ಕೀಪಿಂಗ್, ಮೀನು ಸಾಕಣೆ ಮತ್ತು ನರ್ಸರಿ ತಂತ್ರಗಳನ್ನು ಸೇರಿಸುತ್ತಿದ್ದೇವೆ. ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ ರೈತರೊಂದಿಗೆ ನೇರವಾಗಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದರಿಂದ ರೈತರು ಗರಿಷ್ಠ ಪ್ರಯೋಜನಗಳನ್ನು ಪಡೆಯಬೇಕು. 50 ಕೊರತೆಯ ಆರಂಭಿಕ ಭದ್ರತಾ ಠೇವಣಿ ಇರಿಸಿಕೊಂಡು ನಾವು ಒಬ್ಬ ರಾಜ್ಯದ ಫ್ರಾಂಚೈಸಿಯನ್ನು ನೀಡಲು ಪ್ರಾರಂಭಿಸಿದ್ದೇವೆ. 25 ಕೊರತೆಗಳಿಗೆ ಒಬ್ಬ ಜಿಲ್ಲಾ ಫ್ರಾಂಚೈಸಿ ಮತ್ತು 5 ಕೊರತೆಗಳಿಗೆ 80,000 ಕ್ಕೆ 1 ತಾಲೂಕು ಫ್ರಾಂಚೈಸಿ ಮತ್ತು ಸ್ವತಂತ್ರ ವಿತರಕರು.
ಸ್ವತಂತ್ರ ಏಜೆಂಟ್ 2,25,000ಕ್ಕೆ ವ್ಯವಹಾರಕ್ಕೆ ಸೇರಬಹುದು. ಪ್ರಸ್ತುತ ನಾವು ಸಂಪೂರ್ಣ ಕರ್ನಾಟಕ ರಾಜ್ಯದಿಂದ ಖರೀದಿ ಮತ್ತು ಮಾರಾಟಕ್ಕೆ ಸಿದ್ಧ ಸಾಮಗ್ರಿಗಳನ್ನು ಹೊಂದಿದ್ದೇವೆ. ನಾವು ರೈತರಿಗೆ ಅವರ ಕೆಲಸದ ಪ್ರಾಮಾಣಿಕತೆ ಮತ್ತು ಸರಕುಗಳ ಗುಣಮಟ್ಟವನ್ನು ಅವಲಂಬಿಸಿ ರಾಯಧನದೊಂದಿಗೆ ತೃಪ್ತಿಕರ ದರಗಳನ್ನು ನೀಡುತ್ತೇವೆ. ಪ್ರಯೋಜನಗಳನ್ನು ಪಡೆಯಲು ರೈತರು ಫ್ರಾಂಚೈಸಿ ತಾಲೂಕಿನಲ್ಲಿರುವ ನಮ್ಮ ಸಂಸ್ಥೆಯಲ್ಲಿ ನೋಂದಾಯಿಸಿಕೊಳ್ಳಬೇಕು. ಬಿಪಿಎಲ್ ಕಾರ್ಡ್ ಹೊಂದಿರುವವರು ಎಸ್ಸಿಎಸ್ಟಿಗಾಗಿ ವರ್ಷಕ್ಕೆ 1,500 ಸದಸ್ಯತ್ವ ಶುಲ್ಕವನ್ನು ವಿಧಿಸಲಾಗುತ್ತದೆ ಮತ್ತು ಅಲ್ಪಸಂಖ್ಯಾತ ಜನರು ಮತ್ತು ಎಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಮತ್ತು ಸಾಮಾನ್ಯ ವರ್ಗಕ್ಕೆ 2,500. ನಾವು ಕಳೆದ 1 ವರ್ಷದಿಂದ ಕಂತುಗಳಲ್ಲಿ ತಾಲೂಕು ಫ್ರಾಂಚೈಸಿಗೆ ಠೇವಣಿಯಾಗಿ ಸ್ವಲ್ಪ ಮೊತ್ತವನ್ನು ಸ್ವೀಕರಿಸಿದ್ದೇವೆ. ನಾವು ವಿವಿಧ ಯೋಜನೆಗಳಲ್ಲಿ ಅದೇ ಹೂಡಿಕೆ ಮಾಡಿದ್ದೇವೆ. ಯಾವುದೇ ಫ್ರಾಂಚೈಸಿ ಸದಸ್ಯರು 1 ಭಾಗ ಅಥವಾ ಪೂರ್ಣ ಮೊತ್ತವನ್ನು ಪಾವತಿಸಿದ್ದರೆ ಮತ್ತು ಫ್ರಾಂಚೈಸಿಯನ್ನು ನಿಲ್ಲಿಸಲು ಬಯಸದಿದ್ದರೆ ಅವರು ಅಕ್ಟೋಬರ್ 15, 2023 ರಿಂದ 90 ದಿನಗಳ ಸೂಚನೆಯ ಅವಧಿಯನ್ನು ನೀಡಬೇಕು. 10ರಷ್ಟು ಬಡ್ಡಿಯನ್ನು ಸೇರಿಸುವ ಮೂಲಕ ಅವರ ಖಾತೆಗಳಿಗೆ ಮೊತ್ತವನ್ನು ಮರುಪಾವತಿಸಲಾಗುತ್ತದೆ. ಒಮ್ಮೆ ತಿಳುವಳಿಕೆಯ ಮೆಮೊರಾಂಡಮ್ಗೆ ಸಹಿ ಹಾಕಿದರೆ ಅವರು 5 ವರ್ಷಗಳ ಅವಧಿಗೆ ನಮ್ಮೊಂದಿಗೆ ಕೆಲಸ ಮಾಡಬೇಕಾಗುತ್ತದೆ. ಭವಿಷ್ಯದ ಅವಧಿಯಲ್ಲಿ ಫ್ರಾಂಚೈಸಿ ಹೊಂದಿರುವವರು ಮಧ್ಯೆ ಬಿಡಲು ಬಯಸಿದರೆ ಅವರು 18 ತಿಂಗಳ ಅವಧಿಯ ನಂತರ ತ್ಯಜಿಸಬಹುದು. ಅವನಿಗೆ ವಾರ್ಷಿಕ ಶೇಕಡ 20ರ ಬಡ್ಡಿಯನ್ನು ನೀಡಲಾಗುವುದು. ಇನ್ನೂ 18 ತಿಂಗಳುಗಳು ಪೂರ್ಣಗೊಳ್ಳುವ ಮೊದಲು ಅವನು ಫ್ರಾಂಚೈಸಿಯನ್ನು ನಿಲ್ಲಿಸಲು ಬಯಸಿದರೆ ನಂತರ ಮೊತ್ತದ 40% ಕಡಿತಗೊಳಿಸಲಾಗುತ್ತದೆ ಮತ್ತು 60% ಮೊತ್ತವನ್ನು ಅವರ ಖಾತೆಗಳಿಗೆ ಮರುಪಾವತಿಸಲಾಗುತ್ತದೆ. ನಾವು ಅತ್ಯಂತ ಕಡಿಮೆ ಮಾರ್ಜಿನ್ನಲ್ಲಿ ಕೆಲಸ ಮಾಡುವುದರಿಂದ 10 ವರ್ಷಗಳ ಕಾಲ ಒಟ್ಟಿಗೆ ಕೆಲಸ ಮಾಡಬೇಕು. ಇಂದು ಸುರಕ್ಷಾ ಇಂಡಿಯಾ ಒಟ್ಟು ಪರವಾನಗಿ ನಿವ್ವಳ ಮೌಲ್ಯವು 10ನೇ ಅಕ್ಟೋಬರ್ 2023ರಂತೆ 78 ಲಕ್ಷಗಳು. ಇದರಲ್ಲಿ ಗೋವಾ ವಿಭಾಗವು 48 ಲಕ್ಷಗಳನ್ನು ಮತ್ತು ಉತ್ತರ ಕನ್ನಡ ವಿಭಾಗವು 30 ಲಕ್ಷಗಳನ್ನು ಹೊಂದಿದೆ. ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ 10ನೇ ಅಕ್ಟೋಬರ್ 2023ರಂತೆ ಪರವಾನಗಿ ನಿವ್ವಳ ಮೌಲ್ಯ 95 ಲಕ್ಷಗಳು. ಈ ನಿಟ್ಟಿನಲ್ಲಿ ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ 50 ಕೋಟಿಗಳವರೆಗೆ ವ್ಯಾಪಾರ ಮಾಡಲು ಅನುಮತಿ ಇದೆ. ಗೋವಾ ರಾಜ್ಯದಲ್ಲಿ ತರಕಾರಿ ಮತ್ತು ಹಣ್ಣುಗಳ ಅವಶ್ಯಕತೆ ಹೆಚ್ಚಿರುವುದರಿಂದ ಗೋವಾದಿಂದ ಶ್ರೀ ಸಂತೋಷ್ ಬಾಲಚಂದ್ರ ಕಾಮತ್ ಅಥವಾ ಅವರ ತಂಡದ ಸದಸ್ಯರು ಗೌರವಾನ್ವಿತ ಮುಖ್ಯಮಂತ್ರಿ ಶ್ರೀ ಪ್ರಮೋದ್ ಸಾವಂತ್ ಮತ್ತು ಗೌರವಾನ್ವಿತ ಕೃಷಿ ಸಚಿವ ಶ್ರೀ ರವಿ ನಾಯ್ಕ್ ಅವರನ್ನು ಭೇಟಿ ಮಾಡಿ ತರಕಾರಿಗಳು ಮತ್ತು ಹಣ್ಣುಗಳ ಪೂರೈಕೆಯ ಬಗ್ಗೆ ಚರ್ಚಿಸಲಿದ್ದಾರೆ. ಇಂದು ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ ಮುಂದಿನ 10 ವರ್ಷಗಳ ಅವಧಿಗೆ ತಾಜಾ ತರಕಾರಿಗಳು, ಹಣ್ಣುಗಳು, ಒಣಹಣ್ಣುಗಳು, ಸಾಂಬಾರ ಪದಾರ್ಥಗಳನ್ನು ಅತ್ಯಂತ ಕೈಗೆಟಕುವ ದರದಲ್ಲಿ ಪೂರೈಸಬಹುದು. ಅನುಮತಿ ನೀಡಿದರೆ ಗೋವಾದ ಎಲ್ಲ ಜನರಿಗೆ ಅನುಕೂಲವಾಗಲಿದೆ. ಸಂತೋಷ ಕಾಮತ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಸದಸ್ಯರು ವ್ಯವಸ್ಥಿತವಾಗಿ ಶ್ರಮಿಸುತ್ತಿದ್ದಾರೆ. ಆಶಾಬಿ ಮೊಹಮ್ಮದ್, ಶಫಿ ಶೇಖ್, ಸುನೀಲ್ ಪಾಟೀಲ್, ಕೋಸೆಸಾವು ರಾಹೋಸು, ಸುರೇಖಾ ನಾಯ್ಕ್, ಭಾರತ್ ಮಾನ್, ಗಿರಿಮಲ್ಲ ಬಿರಾದಾರ್, ಮಲ್ಲಿಕಾರ್ಜುನ ಬಿಂಜಲಭಾವಿ ವಾಣಿ ಅವರ ಸಹಕಾರದಲ್ಲಿ ಕೆಲಸ ನಡೆಯಲಿದೆ. ನಾಯ್ ಸುಮನಾ ನಾಯ್ಕ್ ಮತ್ತು ಬಸವರಾಜ ಕೆಆರ್. ಈ ನಿಟ್ಟಿನಲ್ಲಿ ಅಂತಿಮ ಸಭೆಯು 23 ಮತ್ತು ಅಕ್ಟೋಬರ್ 24, 2023ರಂದು ಬೆಳಗಾವಿಯಲ್ಲಿ ನಡೆಯಲಿದೆ. ನಾವು ಕರ್ನಾಟಕ ಮಾರುಕಟ್ಟೆಯಿಂದ ಗೋವಾದ ಮಾರುಕಟ್ಟೆಗೆ ಒಂದೇ ದಿನದಲ್ಲಿ ಕನಿಷ್ಠ 25 ಲಕ್ಷದ ಸರಕುಗಳನ್ನು ಪೂರೈಸಬಹುದು. ಗೋವಾದ ಗೌರವಾನ್ವಿತ ಮುಖ್ಯಮಂತ್ರಿ ಶ್ರೀ ಪ್ರಮೋದ್ ಸಾವಂತ್ ಮತ್ತು ಗೌರವಾನ್ವಿತರಾಗಲಿ ಎಂದು ನಾವು ಬಯಸುತ್ತೇವೆ. ಕೃಷಿ ಸಚಿವ ಶ್ರೀ ರವಿ ನಾಯ್ಕ್ ಅವರು ನಮಗೆ ಅವಕಾಶ ಮಾಡಿಕೊಡುತ್ತಾರೆ ಮತ್ತು ಗೋವಾದ ಮಾರುಕಟ್ಟೆಗೆ ಮತ್ತೆ ಪ್ರವೇಶಿಸಲು ಅನುಮತಿ ನೀಡುತ್ತಾರೆ. ನಾವು ಗುಣಮಟ್ಟದ ಉತ್ಪನ್ನಗಳನ್ನು ಪೂರೈಸುತ್ತೇವೆ ಮತ್ತು ಸಮಯಕ್ಕೆ ಸರಕುಗಳನ್ನು ತಲುಪಿಸುತ್ತೇವೆ. ಸಂತೋಷ್ ಕಾಮತ್ ಅವರು ವಿವಿಧ ಪ್ರದೇಶಗಳಲ್ಲಿನ ಮಳಿಗೆಗಳನ್ನು ಲಾಭ ಹಂಚಿಕೆ ಆಧಾರದ ಮೇಲೆ ನೀಡುವ ಮೂಲಕ ವ್ಯವಹಾರವನ್ನು ವಿಸ್ತರಿಸಲು ನಿರ್ಧರಿಸಿದ್ದಾರೆ. ಕಳೆದ 1 ವರ್ಷದಿಂದ ನಡೆಯುತ್ತಿದ್ದ ಜಿಎಸ್ಟಿ ಸಮಸ್ಯೆಯು ಬಗೆಹರಿಯುತ್ತಿದೆ. ನಾವು 20ನೇ ಅಕ್ಟೋಬರ್ 2000ರೊಳಗೆ ಕಮಿಷನ್ ಏಜೆಂಟ್ ಆಮದು ರಫ್ತು ಪರವಾನಗಿಗಾಗಿ ಅರ್ಜಿ ಸಲ್ಲಿಸುತ್ತಿದ್ದೇವೆ. 23 ಟ್ರೇಡರ್ಸ್ ಲೈಸೆನ್ಸ್ ಕುರಿತು ಅಂತಿಮ ನಿರ್ಧಾರಗಳನ್ನು ಅಕ್ಟೋಬರ್ 27, 2000ರಂದು ತೆಗೆದುಕೊಳ್ಳಲಾಗುವುದು. 23 ಆಸಕ್ತರು ಶ್ರೀ ಸಂತೋಷ್ ಬಾಲಚಂದ್ರ ಕಾಮತ್ ಅವರನ್ನು 9518745181 ನಲ್ಲಿ ಸಂಪರ್ಕಿಸಬಹುದು. 1 ಅಥವಾ ವಾಟ್ಸ್ಆ್ಯಪ್ನಲ್ಲಿ 7829210700. ಸಂತೋಷ್ ಬಾಲಚಂದ್ರ ಕಾಮತ್ ಅವರು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಕಾರಣ ಈ ಕ್ರಮ ಕೈಗೊಳ್ಳಲಾಗಿದೆ. ಬ್ಲಾಕ್ ಫಂಡ್ಗಳಿಗೆ ಸಂಬಂಧಿಸಿದಂತೆ ಯಾವುದಾದರೂ ಹೊಣೆಗಾರಿಕೆಗಳನ್ನು 30ನೇ ಮೇ 2024ರೊಳಗೆ ತೆರವುಗೊಳಿಸಲಾಗುವುದು. ಸಂತೋಷ್ ಬಾಲಚಂದ್ರ ಕಾಮತ್ ಅವರು ಈ ನಿಟ್ಟಿನಲ್ಲಿ ಎಲ್ಲ ಕುಟುಂಬ ಸದಸ್ಯರಿಗೆ ಮತ್ತು ನಮ್ಮ ಸಂಸ್ಥೆಯ ನೋಂದಾಯಿತ ಸದಸ್ಯರಿಗೆ ಪತ್ರಿಕಾ ಮತ್ತು ಮಾಧ್ಯಮ ಚಾನೆಲ್ಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿದರು.
ಕೆಲವು ವ್ಯಕ್ತಿಗಳು ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ ಮತ್ತು ಪೇಟೆಂಟ್ ಹಕ್ಕುಗಳನ್ನು ಮಾರಾಟ ಮಾಡಲು 3 ಕೋಟಿಗಳ ಪ್ರಸ್ತಾವನೆಯನ್ನು ನೀಡಿದ್ದಾರೆ. ಸಂತೋಷ್ ಬಾಲಚಂದ್ರ ಕಾಮತ್ ಅವರು ಅಕ್ರಮ್ ಪಾಷಾ ಅವರಿಗೆ ಧನ್ಯವಾದ ಹೇಳುವ ಮೂಲಕ ಎಲ್ಲಾ ಇಲಾಖೆಗಳು, ಪತ್ರಿಕಾ ಮತ್ತು ಮಾಧ್ಯಮ ವಾಹಿನಿಗಳಿಗೆ ಅಗತ್ಯವಿರುವ ಎಲ್ಲಾ ಪರವಾನಗಿ ದಾಖಲೆಗಳನ್ನು ಸಲ್ಲಿಸಿದ್ದರು. ಮತ್ತು ಅಕ್ರಮ್ ಪಾಷಾ ಆಕ್ರಮ್ ಎನ್ ನ್ಯಾಷನಲ್ ಟಿವಿ ಈ ವಿಷಯವನ್ನು ಎದುರು ನೋಡುವ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸಿದೆ ಮತ್ತು ಅವರ ತಂಡ ಮತ್ತು ಇತರ ಸುದ್ದಿ ವಾಹಿನಿಗಳ ಪರವಾಗಿ ಅವರು ಭಾರತದ ನಾಗರಿಕರಿಗೆ ಸಹಾಯ ಮಾಡಲು ಎದುರು ನೋಡುತ್ತಿರುವ ಈ ರೀತಿಯ ಸಂಸ್ಥೆಗಳು ಸಹಾಯ ಮಾಡಲು ಮುಂದೆ ಬರುತ್ತಾರೆ.